ಪಾಲಿಕೆಯ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ 31ನೇ ತಾರೀಕು ದರ್ಬಾರ್ ಹೈಸ್ಕೂಲ್ ನಡೆಯಲಿದೆ. ನಾವು ಈಗಾಗಲೇ ಏನು ನಮ್ಮದು 35 ವಾರ್ಡ್ಗಳಿದ್ದು 7 ಚುನಾವಣಾಧಿಕಾರಿಗಳು 5 ವಾರ್ಡ್ಗಳ ಪ್ರಂತೆ ಕಾರ್ಯನಿರ್ವಹಿಸಿದ್ದಾರೆ. ಹೀಗಾಗಿ ಒಟ್ಟು 7 ಕೌಂಟಿಂಗ್ ಹಾಲ್ಗಳಿರ್ತವೆ. ಪ್ರತಿ ಹಾಲ್ನಲ್ಲಿ 5 ಟೇಬಲ್ಗಳನ್ನು ಹಾಕ್ತೇವೆ, ಅಂದರೆ ಒಟ್ಟು 35 ಟೇಬಲ್ಗಳು ಕೌಂಟಿಂಗ್ ಟೇಬಲ್ಗಳು ಇರ್ತವೆ. ಏಕಕಾಲಕ್ಕೆ ಎಲ್ಲ ವಾರ್ಡ್ಗಳ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗ್ತದೆ. ಅಂದರೆ ಪ್ರತಿಯೊಂದು ಟೇಬಲ್ಗೆ ಒಂದು ವಾರ್ಡನ್ನು ನಾವು ನಿಗದಿಪಡಿಸಿದ್ದೇವೆ. ನಮ್ಮಲ್ಲಿ ಅತಿ ಕಡಿಮೆ ಅಂದರೆ 3 ವಾರ್ಡ್ಗಳು, 3 ಮತಗಟ್ಟೆಗಳು 15 ವಾರ್ಡ್ ನಂಬರ್ನಲ್ಲಿದ್ದಾವೆ. ಅತಿ ಹೆಚ್ಚು ಅಂದರೆ 13 ಮತಗಟ್ಟೆಗಳು ವಾರ್ಡ್ ನಂಬರ್ 21ರಲ್ಲಿದ್ದಾವೆ. ಹೀಗಾಗಿ ನಮ್ಮ ಒಟ್ಟು EVM ಮತ ಎಣಿಕೆಗಳ ಸುತ್ತುಗಳು ಕಡಿಮೆ ಅಂದರೆ 3 ಮತ್ತು ಅತಿ ಹೆಚ್ಚು ಅಂದರೆ 13 ಈ ಥರ ಸುತ್ತುಗಳಲ್ಲಿ ನಮ್ಮದು ಎಣಿಕೆ ಕಾರ್ಯ ಆಗ್ತದೆ. ಮತ್ತು ನಮ್ಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಬೆಳಿಗ್ಗೆ 7:30 ಗಂಟೆಗೆ ನಾವು ಸ್ಟ್ರಾಂಗ್ ರೂಮನ್ನು ಅಭ್ಯರ್ಥಿಗಳು ಮತ್ತು ಅವರ ಚುನಾವಣಾ ಏಜೆಂಟ್ರಿ ಅಂತ ಅವ್ರ ಸಮ್ಮುಖದಲ್ಲಿ ತೆರೀತೇವೆ. 8 ಗಂಟೆಗೆ ನಮ್ಮದು ಅಂಚೆ ಮತಪತ್ರಗಳ ಒಂದು ಎಣಿಕೆ ಕಾರ್ಯ ಮೊದಲು ಪ್ರಾರಂಭ ಆಗ್ತದೆ. ಅದು ಪ್ರಾರಂಭ ಆದ ನಂತರ 8:15ಕ್ಕೆ EVMಗಳ ಒಂದು ಎಣಿಕೆ ಕೆಲಸ ಪ್ರಾರಂಭ ಆಗ್ತದೆ. ಏನು ರೌಂಡ್ ವೈಸ್ ರಿಸಲ್ಟ್ ಏನು ಬರ್ತದೆ, ಆ ರಿಸಲ್ಟನ್ನು ನೋಡಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ನಾವು ಸ್ಥಳೀಯವಾಗಿ ಒಂದು ಸಾಫ್ಟ್ವೇರ್ ಮುಖಾಂತರ ಅದನ್ನಲ್ಲಿ ಕೆಳಗಡೆ ನಮ್ಮ ಮೀಡಿಯಾ ರೂಮ್ ಇರ್ತದೆ, ಅಲ್ಲಿಗೆ ರೌಂಡ್ ವೈಸ್ ನಂತರ ಏನು ರಿಸಲ್ಟ್ ಇರ್ತದೆ ಅದನ್ನು ಒಂದು ಫ್ಲ್ಯಾಶ್ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಒಟ್ಟಾರೆ ಏನು ಈ ಒಂದು ಮತ ಎಣಿಕೆ ಬೇಕಾಗುವಂಥ ಸಿಬ್ಬಂದಿ, ನಾವೇನು ಎಣಿಕೆ ಮೇಲ್ವಿಚಾರಕರು ಮತ್ತು ಸಹಾಯಕರು ಅಂತ ಹೇಳ್ತೇವೆ, ಪ್ರತಿಯೊಂದು ಟೇಬಲ್ಗೆ ಒಂದು ಮೇಲ್ವಿಚಾರಕರು ಮತ್ತು ಎಣಿಕೆ ಸಹಾಯಕರು ಇರ್ತಾರೆ. ಈಗಾಗಲೇ ನಾವು ಅವರಿಗೆ ತರಬೇತಿನ ಸಹ ನಿನ್ನೆ ಕೊಟ್ಟಿದ್ದೇವೆ. ನಾಳೆ ಬೆಳಿಗ್ಗೆ ಅವರು 6ವರೆಗೆ ಈ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಒಟ್ಟಾರೆ ಸುಮಾರು ಒಂದು 10-10:30 ಆದಾಗನೇ ನಮ್ಮದು ಪೂರ್ಣ ಒಂದು ಫಲಿತಾಂಶ ಸ್ಪಷ್ಟತೆ.